ಮೂವತ್ತು ವರ್ಷಗಳ ನಂತರ ಶನಿಶ್ಚರಿ ಅಮಾವಾಸ್ಯೆ. ಈ ಪರಿಹಾರಗಳಿಂದ ಶನಿದೇವನ ಆಶೀರ್ವಾದ ಪಡೆಯಬಹುದು. ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಕೊನೆಯ ತಿಥಿಯನ್ನು ಅಮಾವಾಸ್ಯೆ ಎಂದು ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಅಮಾವಾಸ್ಯೆ ಇರುತ್ತೆ. ಆದರೆ ಆಂಗ್ಲ ಅಮಾವಾಸ್ಯೆಯಲ್ಲಿ ಮೊದಲ ಬಾರಿಗೆ ಬರುವ ಈ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ. ಈ ಅಮಾವಾಸ್ಯೆಯು ಶನಿವಾರದಂದು ಬರುವುದರಿಂದ ಇದನ್ನು ಶನಿಶ್ಚರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ. ಈ ಹಿನ್ನೆಲೆಯಲ್ಲಿ 2023ನೇ ಇಸವಿಯಲ್ಲಿ ಶನಿ ಅಮಾವಾಸ್ಯೆ ಯಾವಾಗ? ಈ ಶುಭ ದಿನದಂದು ಶನಿದೇವನ ಆಶೀರ್ವಾದ ಪಡೆಯಲು ಯಾವೆಲ್ಲ ಪರಿಹಾರಗಳನ್ನ ಅನುಸರಿಸಬೇಕು, ಶನಿಯ ದುಷ್ಪರಿಣಾಮಗಳನ್ನು ತಪ್ಪಿಸಲು ಯಾವ ರೀತಿಯ ಪರಿಹಾರಗಳನ್ನ ತೆಗೆದುಕೊಳ್ಬೇಕು, ಶನಿದೇವರಿಗೆ ಯಾವ ರೀತಿಯ ಪೂಜೆಯು ಶುಭ ಫಲಿತಾಂಶಗಳನ್ನ ತರುತ್ತದೆ ಎಂಬ ಸಂಪೂರ್ಣ ವಿವರವನ್ನ ತಿಳಿದುಕೊಳ್ಳೋಣ. ಹಿಂದೂ ಪಂಚಾಂಗದ ಪ್ರಕಾರ ಅಮಾವಾಸ್ಯೆಯು 21 ಜನವರಿ 2023ರಂದು ಬರುತ್ತೆ. ಅಮಾವಾಸ್ಯೆ ತಿಥಿ ಶನಿವಾರ ಬೆಳಗ್ಗೆ 6:17ಕ್ಕೆ ಪ್ರಾರಂಭವಾಗುತ್ತೆ. ಮರುದಿನ ಅಂದರೆ 22ನೇ ಜನವರಿ 2023 ಭಾನುವಾರ 2:22 AM ವರೆಗೂ ಇರುತ್ತೆ. ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನ ಪೂರ್ವ ಆಷಾಢ ಮತ್ತು ಉತ್ತರ ಆಷಾಢ ನಕ್ಷತ್ರಗಳ ಪ್ರಭಾವ ಇರುತ್ತೆ. ಇವುಗಳ ಜೊತೆಗೆ ಹರ್ಷ, ಯೋಗ, ಚತುಷ್ಪಾದ, ಕರ್ಣಯುಗ ಕೂಡ ಅಮಾವಾಸ್ಯೆ ತಿಥಿಯಲ್ಲಿ ರೂಪುಗೊಳ್ಳಲಿದೆ. ಇದಲ್ಲದೆ ಈ ಅವಧಿಯಲ್ಲಿ ಶನಿಯು ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಾಗ್ತಾನೆ. ಈ ಸಮಯದಲ್ಲಿ ಶನಿಯ ಕೃಪೆಗೆ ಪಾತ್ರರಾಗಲು ಉತ್ತಮ ಅವಕಾಶಗಳಿವೆ. ಶುಭ ಯುಗ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಘ ಮಾಸದಲ್ಲಿ ಮೂರು ಮುಖ್ಯ ಗ್ರಹಗಳಾದ ಸೂರ್ಯ, ಶನಿ ಮತ್ತು ಶುಕ್ರರು ಕುಂಭ ರಾಶಿಯಲ್ಲಿ ಸಂಗಮಿಸುತ್ತಾರೆ. ಈ ಸಮಯದಲ್ಲಿ ತ್ರಿಗ್ರಾಹಿ ಸಂಯೋಗ ನಡೆಯುತ್ತೆ. ಇದು ಸುಮಾರು 30 ವರ್ಷಗಳ ನಂತರ ಸಂಭವಿಸುತ್ತದೆ. ಈ ಮೂರು ಗ್ರಹಗಳ ಸಂಯೋಜನೆಯಿಂದ ಕೆಲವು ಶುಭ ಯೋಗಗಳು ರೂಪುಗೊಳ್ಳುತ್ತೆ. ಆ ಯೋಗದಲ್ಲಿ ಪವಿತ್ರವಾದ ಗಂಗಾ ನದಿ ಅಥವಾ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಬೇಕು. ಕಪ್ಪು ಎಳ್ಳು. ಶನಿದೇವರನ್ನು ಮೆಚ್ಚಿಸಲು ಮತ್ತು ಶನಿ ದೋಷದಿಂದ ಪರಿಹಾರ ಪಡೆಯಲು ಶನಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಸ್ನಾನದ ನಂತರ ಶನಿದೇವರನ್ನ ಪೂಜಿಸಬೇಕು. ಪೂಜೆಯ ಭಾಗವಾಗಿ ನೀಲಿ ಹೂಗಳು, ಶಮಿ ಎಲೆಗಳು, ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನ ಅರ್ಪಿಸಬೇಕು. ನಂತರ ಶನಿ ಚಾಲೀಸವನ್ನ ಪಠಿಸಬೇಕು. ಅಂತಿಮವಾಗಿ ಶನಿದೇವರಿಗೆ ಆರತಿಯನ್ನ ಅರ್ಪಿಸಬೇಕು. ದಾನ ಧರ್ಮಗಳು. ಶನಿ ಅಮಾವಾಸ್ಯೆಯ ದಿನ ದಾನ ಮಾಡುವುದರಿಂದ ಹೆಚ್ಚಿನ ಪುಣ್ಯ ಬರುತ್ತೆ. ಈ ಶುಭ ದಿನದಂದು ಕಬ್ಬಿಣ, ಉಕ್ಕಿನ ಪಾತ್ರೆಗಳು, ನೀಲಿ ಅಥವಾ ಕಪ್ಪು ಬಟ್ಟೆ, ಹಣ್ಣುಗಳನ್ನ ದಾನ ಮಾಡಬೇಕು. ಅಲ್ಲದೆ ಬಡ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಶನಿ ಸಾಡೆ ಸತಿಯಿಂದ ಪರಿಹಾರ ಸಿಗುತ್ತದೆ ಎಂದು ಹಲವರು ನಂಬುತ್ತಾರೆ. ರಾವಿ ಮರಕ್ಕೆ ಪೂಜೆ. ಶನಿ ಅಮಾವಾಸ್ಯೆಯಂದು ಸ್ನಾನದ ನಂತರ ರಾವಿ ಮರವನ್ನ ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನ ರಾವಿ ಮರವನ್ನ ಪೂಜಿಸಬೇಕು ಮತ್ತು ನೀರನ್ನ ಅರ್ಪಿಸಬೇಕು. ಈ ದಿನ ಸಂಜೆ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚಬೇಕು. ಈ ಪರಿಹಾರಗಳನ್ನ ಅನುಸರಿಸಿ ನೀವು ಶನಿ ದೋಷದಿಂದ ಮುಕ್ತರಾಗ್ತೀರಿ.